Hi friends, elargu namaste, nan Revati. Welcome back to Ara Recipes. Ivattu navu North Indian style alli bendi curry athwa bendi masala madona anta ankondidini. Madodakke tumba easy matte tasty kuda. Banni ad madod hege anta northa hogona. Nan illi ond 1/2 kg ginta hechge bendekai tagondidini. Nodi ee tara eledagirodana select maadkondu tagoli. Adana eradu kade ಕಟ್ ಮಾಡಿ ಹಾಕಿ ಮಧ್ಯೆ ಸ್ವಲ್ಪ ಓಪನ್ ಮಾಡ್ಕೊಂಡು ಹುಳು ಆಗಿದೆ ಅಂತ ನೋಡ್ಕೊಳ್ಳಿ ಎಲ್ಲ ಬೆಂಡೆಕಾಯಿನನ್ನು ನಾನು ಇದೇ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ನಾನು ಈಗ ಬಾಣಲಿಗೆ ನೋಡಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬೆಂಡೆಕಾಯಿ ಹಚ್ಚಿರೋದನ್ನ ಹಾಕಿ ಉರಿತಾ ಇದೀನಿ ಇದು ಬಾಣಲಿ ಚೆನ್ನಾಗಿ ಆದಮೇಲೆ ಹಾಕೊಳ್ಳಿ ಇದರಲ್ಲಿ ನಾವು ಲೋಳೆ ಅಂಶ ಹೋಗುವವರೆಗೂ ಕೈ ಆಡಿಸ್ಕೊಂಡು ಉರಿಬೇಕು ತಳ ಹತ್ತದಂಗೆ ನೋಡಿ ಈ ತರ ತಿರುವಾಕೊಂಡು ತಿರುವಾಕೊಂಡು ನಾವು ರೋಸ್ಟ್ ಮಾಡ್ತಾ ಇರಬೇಕು ಇದ್ರಿಗೆ ಒಂದು 5-6 ನಿಮಿಷದ ಕೆಲಸ ಇದು ಇದನ್ನು ನೀಟಾಗಿ ಹುರ್ಕೊಂಡ್ರೆ ನಮಗೆ ಡಿಶ್ಶು ಚೆನ್ನಾಗಿ ಬರುತ್ತೆ ಇದು ಸೀದ್ರೆ ಅಥವಾ ಹಸಿ ಹಸಿದಾಗಿದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೋಡಿ ಅದಕ್ಕೆ ನಾನು ಹುರ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತು ನಾನು ಅದೇ ಬಾಣಲೆ ತೊಗೊಬೇಕಾಗಿದೆ ಅದಕ್ಕೆ ನಾನು ಎಲ್ಲ ಇದಕ್ಕೆ ತೆಗಿತಾ ಇದ್ದೀನಿ ನೋಡಿ ನಾನಿಲ್ಲಿ ಮಸಾಲೆಗೆ ಅರ್ಧ ಹೋಳಲ್ಲಿ ಅರ್ಧ ಒಣಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಇಂಚ್ ಶುಂಠಿ ಬೆಳ್ಳುಳ್ಳಿ ಹಸ್ಲು ಮತ್ತು ಜೀರಿಗೆ ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನು ಈ ಬಿಳಿ ಎಳ್ಳು 2 ಸ್ಪೂನ್ ತೊಗೊತಾ ಇದ್ದೀನಿ ಮತ್ತು ನೆನೆಸಿರೋಂಥ ಗೋಡಂಬಿ ಒಂದು 5-6 ಹಾಕೊತಾ ಇದ್ದೀನಿ ಸೋಂಪು ಅರ್ಧ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ ನಿಮ್ಮ ಮನೆಯ ಅವಶ್ಯಕತೆಗೆ ನೋಡಿ ಎಲ್ಲನೂ ನೈಸ್ ಪೇಸ್ಟ್ ಮಾಡಿಕೊಂಡು ತೊಗೊಬೇಕು ಬಾಣಲೆಗೆ ಎಣ್ಣೆ ಇಟ್ಟಿದ್ದೆ ಅದಕ್ಕಾದ ನಂತರ ಅದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ರುಬ್ಬಿರೋಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಸಾಲೆ ಮತ್ತು ಪೌಡ್ರುಗಳು ಮಿಕ್ಸ್ ಆಗೋ ಥರ ನಾವು ಹುರ್ಕೊಬೇಕು ಆದಮೇಲೆ ಮಿಕ್ಸಿ ಜಾರ್ದೆ ನೀರು ಹಾಕೊತಾ ಇದ್ದೀನಿ ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 2-3 ನಿಮಿಷ ನಾವು ಈ ಥರ ಹುರ್ಕೊಬೇಕು ಕುದೀತಾ ಇರುತ್ತೆ ನೋಡ್ಕೊಂಡು ಹುರ್ಕೊಳ್ಳಿ ಅದು ಕುದಿ ಬಂದಾದಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಫಾಸ್ಟಾಗಿ ತಿರುಗಿಸ್ಕೊಳ್ಳಿ ಅದು ಗಂಟು ಗಂಟು ಆಗದೇ ಇರೋ ಥರ ನೋಡಿ ಈಗ ಮೊಸರು ಕುದ್ದು ಈ ಥರ ರೆಡಿಯಾಗಿದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಈಗ ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡಿ ನಾವು ಬೇಯೋದಕ್ಕೆ ಇಡಬೇಕಾಗಿದೆ ಇದು ಒಂದು 8-10 ನಿಮಿಷ ಬೇಯಬೇಕು ನಾವು ಮಧ್ಯೆ ಚೆಕ್ ಮಾಡ್ಕೊತಾ ಇರಬೇಕು ಒಂದು 2-3 ನಿಮಿಷಕ್ಕೊಂದು ಸರಿ ಈಗ ನೋಡಿ ಈ ಥರ ನೀರೆಲ್ಲ ಎಣ್ಣೆ ಮತ್ತು ನೀರಿನಂಶ ಬಿಟ್ಕೊಳೋ ಥರ ನೀಟಾಗಿ ಬೇಯಬೇಕು ಒಂದು 2 ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ತಳ ಹತ್ತಿಸ್ಬೇಡಿ ಈ ಥರ ನೀಟಾಗಿ ಚೆಕ್ ಮಾಡಿಕೊಂಡು ಬೇಯಿಸ್ಕೊಂಡು ಈಗ ಬೆಂದಿದ್ದಾಗಿದೆ ನಾನಿಲ್ಲಿ ಒಂದು 8-10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಕ್ರಿಸ್ಪಿಯಾಗಿ ಬೇಕಾದರೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಸಾಫ್ಟಾಗಿ ಬೇಕು ಅದಕ್ಕೆ ನಾನು ಒಂದು 8-10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ನಮ್ಮ ಬೆಂಡಿ ಮಸಾಲ ರೆಡಿ ಆಯಿತು ನೋಡಿ ನಾನು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟು ಮತ್ತು ತಿಂತಾ ಇದ್ದರೆ ನಮಗೆ ಆ ಎಳ್ಳಿನ ಸ್ವಾದ ಸಿಗುತ್ತೆ ಸೋಂಪು ಕಾಳಿಂದ ಘಮ ಬಾಯಿಗೆ ಬರ್ತಾಯಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸ್ಟೈಲು ಫುಡ್ಗಳಿಗಿಂತ ಇದು ಬೇರೆ ಥರ ಇರುತ್ತೆ ರೆಸ್ಟೋರೆಂಟ್ನಲ್ಲೆಲ್ಲ ಇದನ್ನು ತುಂಬ ಕಾಸ್ಟ್ಲಿ ಡಿಶ್ ಅಂತೇಳಿ ಸರ್ವ್ ಮಾಡ್ತಾರೆ ತುಂಬ ಈಸಿ ಮನೆಯಲ್ಲಿ ಮಾಡ್ಕೊಳ್ಳಿ ಇದು ನಮಗೆ ರೋಟಿ ನಾನ್ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಬಟ್ ಆ್ಯಕ್ಚುಲಿ ನನಗೆ ಈ ಗ್ರೇವಿನಲ್ಲಿ ಅನ್ನ ತಿನ್ನೋದೇ ಇಷ್ಟ ಅಷ್ಟು ಟೇಸ್ಟಿಯಾಗಿರುತ್ತೆ ಇದ್ರ ಗ್ರೇವಿ ಈ ರೆಸಿಪಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್